गुरुश्रीर्ब्रह्मणो विष्णुः सुराणाञ्च गुरोर्गुरुः मूलभूतगुरुः सर्वजनानां पुरुषोत्तमः श्री गुरुभ्यो नमः। सुवर्णवाहिनिया समस्त वीक्षकरिगू समस्त सज्जनरिगू शुभाशयगळु शुभकामनेगळु। इदे तिंगळु शुभकृन्नाम संवत्सरद मोदलने तिंगळु चैत्र मास। ई मासवे पर्व ಯುಗಾದಿಯ ಪರ್ವ ಅಂತಂತ ಶಾಸ್ತ್ರಜನಿತವಾಗಿರ್ತಕ್ಕಂಥದ್ದು। ಈ ಯಾವುದೇ ವರ್ಷದ ಹೋಲಿಕೆಗೆ ಈ 2022ರ ಈ ಏಪ್ರಿಲ್ ಏನಿದೆ, ಈ ಚೈತ್ರ ಮಾಸ ಏನಿದೆ, ಇದು ಅತ್ಯಂತ ವಿಶೇಷ ಫಲ ತನ್ನ ಗರ್ಭದಲ್ಲಿ ಇಟ್ಟುಕೊಂಡು ಸಾಗ್ತಾ ಇರತಕ್ಕಂಥದ್ದು ಜ್ಯೋತಿಷ್ಯ ಪ್ರಕಾರ। ಅದಕ್ಕೆ ಮುಖ್ಯವಾಗಿರತಕ್ಕಂತಹ ಕಾರಣ ಸೂರ್ಯಾದಿ ಸಪ್ತಗ್ರಹರು ಏನಿದ್ದಾರೆ, ರಾಹು ಕೇತುಗಳನ್ನು ಒಳಗೊಂಡು ಎಲ್ಲ 9 ಗ್ರಹರು ಕೂಡ ಈ ಚೈತ್ರ ಮಾಸದಲ್ಲೇ ಈ ಏಪ್ರಿಲ್ ತಿಂಗಳಲ್ಲೇ ಸ್ಥಾನ ಮತ್ತು ರಾಶಿಗಳನ್ನು ಬದಲಾವಣೆ ಮಾಡುತ್ತಾ ಇರತಕ್ಕಂತ ಅಪರೂಪಕ್ಕೆ ಅಪರೂಪವಾಗಿರತಕ್ಕಂತ ಮಾಸ। ಶನಿಯು ವಕ್ರಿ ಸಂಚಾರವನ್ನು ಪ್ರಾರಂಭಿಸಿ ಕುಂಭ ರಾಶಿಗೆ ಹೋಗತಕ್ಕಂತ ಮಾಸವು, ಗುರುವು ಕುಂಭರಾಶಿಯಿಂದ ತನ್ನ ಸ್ವಕ್ಷೇತ್ರಕ್ಕೆ ಮೀನರಾಶಿಗೆ ಹೋಗ್ತಕ್ಕಂತಹ ಮಾಸವು, ಅದೇ ಏಪ್ರಿಲ್ 13ನೇ ತಾರೀಕು 12ನೇ ತಾರೀಕು 14ನೇ ತಾರೀಕು ಈ ರೀತಿ 13ನೇ ತಾರೀಕು ಗುರುವಿನ ಸಂಚಾರವು, ಅದೇ ಇನ್ನೊಂದು ದಿನದ ಅಂತರದಲ್ಲಿ ರಾಹುವಿನ ವಕ್ರೀ ಸಂಚಾರವಾಗಿರ್ತಕ್ಕಂಥ ಮೇಷರಾಶಿಗೆ ಹೋಗ್ತಕ್ಕಂಥದ್ದು, ಸಪ್ತಮದಲ್ಲಿ ಕೇತು ವೃಶ್ಚಿಕ ರಾಶಿಗೆ ಬರ್ತಕ್ಕಂಥದ್ದು, ಈ ರೀತಿಯ ವೃಶ್ಚಿಕ ರಾಶಿಯಿಂದ ತುಲಾರಾಶಿಗೆ ಹೋಗ್ತಕ್ಕಂಥದ್ದು, ಈ ರೀತಿಯ ಗ್ರಹ ಬದಲಾವಣೆ ಮತ್ತು ಶುಕ್ರನು ಧನಿಷ್ಠಗತನಾಗಿ ಕುಂಭರಾಶಿಗೆ ಹೋಗ್ತಕ್ಕಂಥದ್ದು, ಕುಜನು ಶನಿಯ ಮನೆಯ ಮಕರವನ್ನು ಬಿಟ್ಟು ಕುಂಭರಾಶಿಗೆ ಹೋಗ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಅನೇಕ ಅಂದರೆ ರೊಟೀನ್ ಅಂತ ಏನು ಹೇಳ್ತೀವಿ ಆ ರೀತಿ ಆಗದೆ ಒಂದೇ ತಿಂಗಳಲ್ಲಿ ಕೆಲವೇ ದಿನಗಳ ಅಂತರಗಳಲ್ಲಿ ಆಗ್ತಕ್ಕಂತಹ ಮಾಸ। ಇದಕ್ಕೆ ಅಪರೂಪದ ಯೋಗಗಳನ್ನು ಶಾಸ್ತ್ರಗಳಲ್ಲಿ ನಾನಾ ಕಡೆ ಹೇಳಿದ್ದಾರೆ, ಅದೆಲ್ಲವನ್ನೂ ಕೂಡ ಪ್ರತ್ಯೇಕ ಪ್ರತ್ಯೇಕ ಹೇಳಲಿಕ್ಕೆ ಸಮಯದ ಅಭಾವ ಇರೋದರಿಂದ ಇದೊಂದು ರೀತಿಯ ಅಪರೂಪದ ಅತಿಚಾರ ಯೋಗದ ಮಾಸ ಅಂತಂತ ಹೇಳಬಹುದು ಅಂತಂತ ಅನಿಸುತ್ತೆ। ಇದರಲ್ಲಿ ಈ ಎಲ್ಲ ವಿಶೇಷಗಳಿಗಿಂತ ಅತ್ಯುತ್ತಮವಾಗಿರ್ತಕ್ಕಂತಹ ವಿಶೇಷ ಎಲ್ಲ ಜನರಿಗೂ ಎಲ್ಲ ಶುಭವನ್ನು ತರತಕ್ಕಂತಹ ಗುರುವು ತನ್ನ ಸ್ವಕ್ಷೇತ್ರವಾಗಿರ್ತಕ್ಕಂಥ ಮೀನರಾಶಿಗೆ ಹೋಗ್ತಕ್ಕಂಥದ್ದು। ಪ್ರತಿ 11 ವರ್ಷದ ನಂತರ ತನ್ನ ಸ್ವಕ್ಷೇತ್ರಕ್ಕೆ ಬರ್ತಾರೆ ಗುರು। ಈ ಗುರುವಿನ ಅನುಕೂಲ ಇದ್ದರೆ ಮಾತ್ರ ಲೋಕದಲ್ಲಿ ಸಮೃದ್ಧಿ, ಧನಾದಾಯ, ಉತ್ತಮ ಚಿಂತನೆ, ಸಹಬಾಳ್ವೆ, ಶಾಂತಿ, ಈ ಎಲ್ಲದಕ್ಕೂ ಮುಖ್ಯವಾಗಿರ್ತಕ್ಕಂತಹ ಕಾರಕ ಗ್ರಹನು ಗುರುಗ್ರಹನಾಗಿದ್ದಾನೆ ಅಂತ ಶಾಸ್ತ್ರ ವಿಚಾರ। ಬೃಹತ್ ಗ್ರಹನು ಸೂರ್ಯಮಂಡಲದಲ್ಲಿ ಇರತಕ್ಕಂತಹ ಎಲ್ಲ ಗ್ರಹರನ್ನೂ ಹಾಕಿದರೂ ಅದಕ್ಕೆ ಒಂದು ಎಷ್ಟು ದೊಡ್ಡದು ಬರ್ತದೋ ಅದಕ್ಕೆ 2.5 ಪಟ್ಟು ಹಾಕಿದರೆ ಎಷ್ಟು ದೊಡ್ಡ ಗಾತ್ರ ಆಗಬಹುದೋ ಅಷ್ಟು ದೊಡ್ಡ ಗಾತ್ರವನ್ನು ಹೊಂದಿರತಕ್ಕಂತಹ ಸೋಲಾರ್ ಸಿಸ್ಟಮ್ಮಿನ ಏಕೈಕ ಗ್ರಹ ಜೂಪಿಟರ್, ಹಾಗಾಗಿ ಅದನ್ನು ಗುರು ಅಂತಂತ ಕರೆದರು। ಶಾಸ್ತ್ರಗಳಲ್ಲಿ ಅದನ್ನು ಗುರು ಅಂತ ಕರೀಲಿಕ್ಕೆ ಮುಖ್ಯವಾಗಿರ್ತಕ್ಕಂತಹ ಕಾರಣ ಅದರಲ್ಲಿರ್ತಕ್ಕಂತಹ ಬೃಹತ್ ಗಾತ್ರ। ಎಷ್ಟು ಬೃಹತ್ ಗಾತ್ರವೋ ಅಷ್ಟೇ ತೀವ್ರವಾಗಿರ್ತಕ್ಕಂತಹ ವೇಗವನ್ನು ಹೊಂದಿರ್ತದೆ ಅಂತಂತ ವಿಜ್ಞಾನ ಹೇಳ್ತದೆ। ಈ ಅತ್ಯಂತ ವೇಗವಾಗಿರ್ತಕ್ಕಂತಹ ಸ್ವಭಾವ ವಾಯುತತ್ವವನ್ನು ಹೇಳಿದ್ದಾರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ, ಮತ್ತು ಇದರಲ್ಲಿರ್ತಕ್ಕಂತಹ ಜಲಜನಕ ಮತ್ತು ರಶ್ಮಿಯ ಕಣಗಳು ಅಂದರೆ ಹೈಡ್ರೋಜನ್ ಮತ್ತು ಹೀಲಿಯಂ
ಈ ಜಗತ್ತಿನ ಸಸ್ಯರಾಶಿಗಳಿಗೆ ಉಸಿರಾಟಕ್ಕೆ ಬೇಕಾಗಿರತಕ್ಕಂತಹ ಸತ್ವ ಏನಿದೆ ಬರೀ ಆಕ್ಸಿಜನ್ ವಾತಾವರಣದಿಂದ ಸೃಷ್ಟಿಯಾಗೋದಿಲ್ಲ ಸೂರ್ಯನ ಕೇಂದ್ರದಿಂದ ಗ್ರಹರ ಸಂಚಾರಗಳಲ್ಲಿ ಉಂಟಾಗತಕ್ಕಂತಹ ವಾಯುವಿನ ಒತ್ತಡ ಏನಿದೆ ದ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಂತ ಹೇಳ್ತಾರೆ ಇಂತದ್ರಿಂದ ಉತ್ಪತ್ತಿ ಆಗತಕ್ಕಂತದ್ದು ಆಕ್ಸಿಜನ್ ಅಂದ್ರೆ ಆಮ್ಲಜನಕ ಈ ಆಮ್ಲಜನಕ್ಕೆ ಜಲಜನಕವು ಅಥವಾ ಜೀವಕಣ ಅಂತಂತ ಹೇಳಬಹುದು ರಶ್ಮಿಗಳ ಕಣ ಅಂತಂತ ಹೇಳಬಹುದು ಶಾಸ್ತ್ರಗಳಲ್ಲಿ ಹೇಳಿರತಕ್ಕಂತದ್ದು ಅದನ್ನು ಹೈಡ್ರೋಜನ್ ಮತ್ತು ಹೀಲಿಯಂ ಅಂತ ಆಂಗ್ಲ ವಿಜ್ಞಾನಿಗಳು ಗುರುತಿಸಿದ್ದಾರೆ ಅವರು ಗುರುತಿಸಿರೋದು ಈಗ ಕೆಲ ದಶಕಗಳಲ್ಲಿ ಸಹಸ್ರಾರು ವರ್ಷಗಳ ಹಿಂದೆ ಸಹಸ್ರಾರು ಯುಗಗಳ ಹಿಂದೆಯೇ ಭಾರತೀಯ ಋಷಿ ಮುನಿಗಳು ವಿಜ್ಞಾನಿಗಳು ಇಂತಹ ಒಂದು ಬೃಹತ್ತಾಗಿರತಕ್ಕಂತಹ ಗ್ರಹ ಇದೆ ಆ ಗ್ರಹಕ್ಕೆ ಗುರು ಅಂತಂತ ಹೆಸರಿಟ್ಟಿದ್ದಾರೆ ಇದ ಇಂತದನ್ನು ನಾವು ಭಾರತೀಯರು ಅಭಿಮಾನದಿಂದ ಅತ್ಯಂತ ವಿಶ್ವಾಸದಿಂದ ಇದನ್ನು ತಿಳ್ಕೊಳ್ಳಬೇಕು ಯಾಕಂದ್ರೆ ಜ್ಯೋತಿಷ್ಯ ಶಾಸ್ತ್ರ ನೇ ಬೇರೆ ವಿಜ್ಞಾನವೇ ಬೇರೆ ಅಂತಕ್ಕಂತಹ ಕಲ್ಪನೆಯೇ ಈಚಿನ ಆಂಗ್ಲರ ಕಾಲದಿಂದ ಬಂದಿರತಕ್ಕಂತದ್ದು ಮೂಲದಲ್ಲಿ ಎಲ್ಲವೂ ವಿಜ್ಞಾನವೇ ವೇದಶಾಸ್ತ್ರಗಳು ಕೂಡ ವಿಜ್ಞಾನವನ್ನೇ ಪ್ರತಿಪಾದನೆ ಮಾಡುತ್ತದೆ ಅದನ್ನು ಸಂಯೋಜನೆ ಮಾಡತಕ್ಕಂತಹ ಕೊರತೆಯಿಂದ ನಮಗೆ ಸಂಸ್ಕೃತದಲ್ಲಿ ಇರತಕ್ಕಂತದ್ದು ಏನೋ ಒಂದು ಕೆನ್ನೆ ತಟ್ಟಿಕೊಂಡಿರ್ತೋ ಕೈ ಮುಗಿಯುವಂತಹ ವಿಷಯ ಆಕ್ಸಿಜನ್ನು ಹೈಡ್ರೋಜನ್ನು ನ್ಯೂಟ್ರಾನು ಪ್ರೋಟಾನು ಅಂದ್ಬಿಟ್ರೆ ಅದನ್ನು ಪ್ಯಾಂಟು ಶರ್ಟು ಹಾಕ್ಕೊಂಡು ಓದುವಂಥ ವಿಷಯ ಅಂತಂತ ಒಂದು ಪರಿಭಾವ ಬಂದುಬಿಟ್ಟಿದೆ ಆದರೆ ವಸ್ತುತಃ ವೇದ ಶಾಸ್ತ್ರಾಣಿ ಏತತ್ ಸರ್ವಂ ಜನಾರ್ದನಾತ್ ಅಂತಂತ ಶಾಸ್ತ್ರಗಳು ಹೇಳ್ತದೆ ವೇದ ಶಾಸ್ತ್ರಾಣಿ ವಿಜ್ಞಾನಮೇತತ್ ಸರ್ವಂ ಜನಾರ್ದನಾತ್ ಎಲ್ಲವೂ ವಿಜ್ಞಾನದಿಂದಲೇ ಕೂಡಿದೆ ಅಂತಕ್ಕಂಥದ್ದು ನಮ್ಮ ವೇದಗಳ ಸ್ಪಷ್ಟ ನಿರ್ದೇಶನ ನಿರ್ಣಯ ಅಂತಹ ವೇದವಾಂಗ್ಮಯನಾಗಿರ್ತಕ್ಕಂತಹ ಆ ಸೂರ್ಯನಾರಾಯಣನು ಈ ಗುರುಗ್ರಹಕ್ಕೆ ಮುಖ್ಯವಾಗಿರ್ತಕ್ಕಂತಹ ಸತ್ವವನ್ನು ಕಾರಕತ್ವವನ್ನು ಕೊಡ್ತಕ್ಕಂತಹ ಒಂದು ಮಾಸವೂ ಕೂಡ ಚೈತ್ರ ಮಾಸವೇ ಆಗಿದೆ ಉಚ್ಚದಲ್ಲಿ ರವಿ ಮತ್ತು ಸ್ವಕ್ಷೇತ್ರದಲ್ಲಿ ಗುರು ಸೇರಿದಾಗ ಗುರುವಿಗೆ ರವಿಯ ವಿಶೇಷವಾಗಿರ್ತಕ್ಕಂತಹ ಕಿರಣಗಳು ವಾಯು ಸೇರಿ ಅತ್ಯಂತ ಬಲವನ್ನು ಉಂಟು ಮಾಡತಕ್ಕಂತಹ ಸಮಯ ಯಾಕಂದರೆ ರವಿ ಮತ್ತು ಗುರುಗಳು ಪೂರ್ವರಾಶಿಯಲ್ಲಿ ಅಂದರೆ ಈಶಾನ್ಯ ಅಂತ ನಾವೇನು ಹೇಳ್ತೀವಿ ದೇವಮೂಲೆ ದೇವಮೂಲೆ ಅಂತಂತ ಇದು ಎಲ್ಲ ಸಮಯದಲ್ಲೂ ರವಿ ಗುರುಗಳು ದೇವಮೂಲೆಯಲ್ಲಿ ಸೇರ್ತಕ್ಕಂಥದ್ದು ಅಪರೂಪ 11 ವರ್ಷ ಬೇಕು ಪುನಃ ಮೀನರಾಶಿಗೆ ಗುರು ಬರಬೇಕು ಅಂದರೆ 10 ವರ್ಷ 8 ತಿಂಗಳು ಕಳಿಬೇಕು ಆಮೇಲೆ ಸಿಗ್ತಕ್ಕಂಥದ್ದು ಈ ಒಂದು ವಿಶೇಷ ಹಾಗಾಗಿ ಗುರುವಿನ ಬದಲಾವಣೆ ಸ್ವಕ್ಷೇತ್ರಕ್ಕೆ ಹೋಗ್ತಕ್ಕಂಥದ್ದು ಶನಿಯ ಮನೆಯನ್ನು ಬಿಟ್ಟು ಸ್ವಕ್ಷೇತ್ರಕ್ಕೆ ಹೋಗ್ತಕ್ಕಂಥದ್ದು ಇದೆಲ್ಲ ಭಾಳ ಒಳ್ಳೆಯ ಫಲವನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಇಂತಹ ಬೃಹತ್ ಗ್ರಹಕ್ಕೆ ದೇವತೆ ಬೃಹಸ್ಪತಿ ಅಂತಂತ ದೇವಗುರು ಅಥವಾ ಬೃಹಸ್ಪತಿ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದು ಮತ್ತು ಈ ಗ್ರಹವನ್ನು ಜೀವಗ್ರಹ ಅಂತಂತ ಜ್ಯೋತಿಷ್ಯ ಶಾಸ್ತ್ರವು ಹೇಳಿದೆ ಅಂದರೆ ಇತ್ತೀಚಿನ ಸೈಂಟಿಫಿಕ್ ವರದಿ ಏನು ಹೇಳ್ತದೆ ಅಂತಂದರೆ ವಿಶೇಷವಾಗಿರ್ತ ಜೂಪಿಟರ್ ಬಗ್ಗೆ ಜೂಪಿಟರಿನ ಬೃಹತ್ ಗಾತ್ರ ಮತ್ತು ಅದರ ಸಾಂದ್ರತೆ ಸೂರ್ಯಮಂಡಲದಲ್ಲಿ ಎಷ್ಟು ಪ್ರಮುಖವಾಗಿರ್ತಕ್ಕಂತಹ ಪಾತ್ರ ವಹಿಸ್ತಾ ಇದೆ ಅಂತಂದರೆ ಜೂಪಿಟರ್ ಏನಾದರೂ ಈ ಕಕ್ಷೆಯಿಂದ ಮಾಯವಾದರೆ ದೂರವಾದರೆ ಕೆಲವೇ ಗಂಟೆಗಳಲ್ಲಿ ಉಲ್ಕಾಪಾತ ಭೂಮಿಯ ಮೇಲೆ ಮತ್ತು ಭೂಮಿಗೆ ಸಂಬಂಧಿಸಿರ್ತಕ್ಕಂತಹ ಚಂದ್ರ ಮತ್ತು ಕುಜ ಉಪಗ್ರಹರು
ಇಂತಹ ಗ್ರಹರ ಮೇಲೂ ಕೂಡ ಬೃಹತ್ ಗಾತ್ರದ ತಡಕೊಳಕ್ಕೆ ಆಗದೇ ಇರತಕ್ಕಂತಹ ಉಲ್ಕಾಪಾತಗಳು ಸ್ಪೇಸ್ ಇಂದ ಬಂದು ಬಡಿಲಿಕ್ಕೆ ಶುರು ಆಗ್ತದೆ ಕೆಲವೇ ಗಂಟೆಗಳಲ್ಲಿ ಅಂತಹ ಸ್ಪೀಡ್ ಅಲ್ಲಿ ಇರ್ತದೆ ಅದೆಲ್ಲವನ್ನೂ ಕೂಡ ಈ ಜುಪಿಟರಿನ ಈ ಗುರುಗ್ರಹದ ಸಾಂದ್ರತೆ ಮತ್ತು ವೇಗ ತೀವ್ರತೆ ಅದೆಲ್ಲವನ್ನು ಆಕರ್ಷಣೆ ಮಾಡಿ ಈ ಲೋಕವನ್ನು ಜೀವಲೋಕ ಅಂತ ಈ ಜೀವಲೋಕವನ್ನು ತನ್ನ ಕಕ್ಷೆಯಲ್ಲಿ ಈ ಭೂಮಿಯನ್ನು ಈ ಭೂಮಿಯಲ್ಲಿ ಇರತಕ್ಕಂತಹ ಜೀವರಾಶಿಗಳಿಗೆ ನಿತ್ಯವಾಗಿರತಕ್ಕಂತಹ ಜೀವನವನ್ನು ಕೊಡತಕ್ಕಂತಹ ಗ್ರಹ ಜೀವಗ್ರಹ ಹಾಗಾಗಿ ಅದನ್ನು ಜೀವಗ್ರಹ ಅಂತಂತ ಜ್ಯೋತಿಷ್ಯ ಶಾಸ್ತ್ರಗಳು ಅದನ್ನು ಕೊಂಡಾಡಿದ್ದಾರೆ ಅಂತಹ ಒಂದು ವಿಶೇಷವಾಗಿರತಕ್ಕಂತಹ ಗ್ರಹನು ಈ ಗುರುಗ್ರಹ ಈ ತಿಂಗಳು ಸುಮಾರು ಇನ್ನು ಒಂದು ವರ್ಷ ಮುಂದಿನ ಯುಗಾದಿ ಪರ್ಯಂತ ಮೀನರಾಶಿಯಲ್ಲಿ ಇರತಕ್ಕಂಥದ್ದು 13ನೇ ತಾರೀಕು ಸಂಜೆ 4ರಿಂದ 5-5.5 ಸಮಯದ ಸಂದರ್ಭದಲ್ಲಿ ಬುಧವಾರದಂದು ಆಗ್ತಕ್ಕಂಥದ್ದು ಅದು ಒಂದು ಶುಭ ದಿನ ಬುಧವಾರ ಸರ್ವನೂತನೈಹಿ ಬುಧವಾರಶ್ಚ ಅಂತ ಎಲ್ಲ ಹೊಸ ಕಾರ್ಯಗಳನ್ನು ಹೊಸ ವಿಷಯಗಳನ್ನು ಮಾಡ್ತಕ್ಕಂಥದ್ದು ಬುಧವಾರ ಮಾಡಿದರೆ ಬಹಳ ಒಳ್ಳೆಯದು ಅಂತಂತ ಆದರೆ ಯೋಗ ಯೋಗದಿಂದ ಬುಧವಾರವು ಗುರು ಮೀನರಾಶಿ ಪ್ರವೇಶ ಮಾಡ್ತಾ ಇರತಕ್ಕಂಥದ್ದು ಕೂಡ ಒಳ್ಳೆಯದು ಅಂತಂತ ನಾವು ಪರಿಭಾವಿಸಬಹುದಾಗಿದೆ ಈ ಗುರುವಿಗೆ ಸ್ವಕ್ಷೇತ್ರಕ್ಕೆ ಬಂದಾಗ ಮೀನರಾಶಿಗೆ ಬಂದಾಗ ಏನು ಫಲ ಹೇಳ್ತಾರೆ ಅಂದರೆ ಸ್ವರ್ಕ್ಷೋ ಮಾಂಡಲಿಕೋ ನರೇಂದ್ರ ಸಚಿವ ಸೇನಾಪತಿರ್ವ ಧನೀ ಅಂತಂತ ಹೇಳ್ತಾರೆ ಅಂದರೆ ಹೋರಾವಚನ ಏನು ಹೇಳ್ತದೆ ಅದು ಸ್ವಕ್ಷೇತ್ರಕ್ಕೆ ಒಂದು ಮಾಂಡಲಿಕ ಯೋಗ ಅಂದರೆ ಅನೇಕ ಹಳ್ಳಿಗಳಿಗೆ ಅನೇಕ ಊರುಗಳಿಗೆ ಮಂಡಲಾಧಿಪತಿಯಾಗಿರ್ತಕ್ಕಂಥವರು ರಾಜರು ಚಕ್ರವರ್ತಿಗಳು ಇಂಥವರಿಗೆ ವಿಶೇಷವಾಗಿರ್ತಕ್ಕಂತಹ ಯೋಗವು ಬರ್ತದೆ ಧರ್ಮಜ್ಞಾನವಂತರು ಸೇನಾಧಿಪತಿಗಳು ಚಕ್ರವರ್ತಿಗಳು ರಾಜರು ಮತ್ತು ಅಧಿಕವಾಗಿರ್ತಕ್ಕಂತಹ ಉದ್ಯಮಪತಿಗಳು ಇವರೆಲ್ಲ ಕೂಡ ರಾಜ ಸಮಾನರು ಅಂದರೆ ರಾಜತುಲ್ಯ ಇಂತಹ ರಾಜ ಸ್ಥಾನದಲ್ಲಿ ಇರತಕ್ಕಂಥವರಿಗೆ ವಿಶೇಷವಾಗಿರ್ತಕ್ಕಂತಹ ಯೋಗ ಮೀನರಾಶಿಯ ಗುರುವಿನಿಂದ ಪಡೆಯಬಹುದಾಗಿದೆ ಇದರ ಅರ್ಥ ಏನು ಅಂತಂದರೆ ರಾಜತ್ವ ರಾಜರಿಗೆ ಒಳ್ಳೆಯದಾದರೆ ಒಳ್ಳೆಯ ಬುದ್ಧಿ ಬಂದರೆ ಅದೇ ಬಹಳ ಕಷ್ಟ ಈ ಕಲಿಯುಗದಲ್ಲಿ ರಾಜರಿಗೆ ಒಳ್ಳೆ ಬುದ್ಧಿ ಬರಬೇಕು ಅದು ಬರುತ್ತೆ ಈ ಮೀನರಾಶಿಯ ಗುರುವಿನ ಅನುಗ್ರಹದಿಂದ ಮತ್ತು ವ್ಯಾಪಾರಿಗಳಿಗೆ ದಕ್ಷರಿಗೆ ಆಡಳಿತಗಾರರಿಗೆ ಇವರಿಗೆಲ್ಲ ವಿಶೇಷವಾಗಿರತಕ್ಕಂತಹ ಅವಕಾಶ ಅನುಕೂಲ ಆಗ್ತದೆ ಅದರಿಂದ ವ್ಯಾಪಾರ ವೃದ್ಧಿ ಕೃಷಿ ಬೆಳೆ ಮತ್ತು ಈ ಷಡ್ರಸಯುಕ್ತವಾಗಿರ್ತಕ್ಕಂಥ ಎಲ್ಲ ರಸದಲ್ಲಿ ಇರತಕ್ಕಂತಹ ಕೃಷಿ ಉತ್ಪನ್ನಗಳು ಕೂಡ ಚೆನ್ನಾಗಿ ಅಭಿವೃದ್ಧಿಯನ್ನು ಹೊಂದುತ್ತದೆ ಅಂತಂತ ಗುರುವಿನ ಮೀನರಾಶಿಯ ಫಲವನ್ನು ಹೇಳಿದ್ದಾರೆ ರಾಜರಿಗೆ ಅಧಿಕಾರಿಗಳಿಗೆ ದೊಡ್ಡ ಸ್ಥಾನದಲ್ಲಿ ಇರತಕ್ಕಂಥವರಿಗೆ ಸದ್ಬುದ್ಧಿ ಬಂದರೆ ಲೋಕದಲ್ಲಿ ಶಾಂತಿ ಸಮಾಧಾನಗಳು ಇರ್ತದೆ ಅಂತಂತ ನಾವು ವಿಚಾರ ಮಾಡಬೇಕು ಪಾಪ ಕಾರ್ಯ ಬರೋದು ಪುಣ್ಯಗ್ರಹರ ಅನಾನುಕೂಲತೆಯಿಂದ ಅಂತ ಹಾಗಾಗಿ ಲೋಕದಲ್ಲಿ ಕಳೆದ ಕೆಲವು ವರ್ಷಗಳಿಂದ ಪಾಪಕರ್ಮಗಳು ಪಾಪ ಫಲಗಳು ದುಷ್ಫಲಗಳನ್ನು ಹೆಚ್ಚು ಕಾಣ್ತಾ ಇದ್ದೀವಿ ದುರಾದೃಷ್ಟವಶಾತ್ ಅದಕ್ಕೆ ಗುರುವಿನ ಅನಾನುಕೂಲತೆ ಮುಖ್ಯವಾಗಿರ್ತಕ್ಕಂತಹ ಕಾರಣ ಜ್ಯೋತಿಷ್ಯಾತ್ಮಕವಾಗಿ ಗುರುವು ಕುಂಭರಾಶಿಯಿಂದ 20 ಅಂಶ ದಾಟಿ ಸಿಂಹರಾಶಿಯ 20 ಅಂಶಕ್ಕೆ ಬರುವವರೆಗೂ ಲೋಕದಲ್ಲಿ ಧರ್ಮದ ಅಭಿವೃದ್ಧಿ ಅಂತ ಅರ್ಥ ಅಂದರೆ ಇನ್ನು ಮುಂದೆ ಸುಮಾರು 7 ವರ್ಷಗಳ ಕಾಲ
ವಿಶೇಷವಾಗಿ ನಮ್ಮ ಭಾರತಕ್ಕೆ ಅತ್ಯಂತ ಒಳ್ಳೆಯ ದಿನಗಳು ನಾನಾ ಬಗೆಯ ಅಭಿವೃದ್ಧಿ ನಾನಾ ಬಗೆಯ ಶುಭ ಫಲಗಳನ್ನು ಶುಭ ಕರ್ಮಗಳನ್ನು ಮೊದಲು ಶುಭ ಕರ್ಮ ಮಾಡಿದ್ರೆ ತಾನೇ ಫಲ ಬರಲಿಕ್ಕೆ ಸಾಧ್ಯ ಹಾಗಾಗಿ ಶುಭ ಕರ್ಮಗಳನ್ನು ಈ ಗುರುವಿನ ಸಂಚಾರ ಕುಂಭ 20 ಅಂಶ ಮೀನ ರಾಶಿಗೆ ಹೋಗತಕ್ಕಂತಹ ವಿಶೇಷ ದಿನ ಈಗ ಅದಕ್ಕೆ ಮುಖ್ಯವಾಗಿರತಕ್ಕಂತಹ ಕಾರಕತ್ವ ಇರೋದು ಗುರುವಿಗೆ ಆಂಧ್ರಪ್ರದೇಶದ ಗೌತಮಿ ತೀರ ಗೌತಮಿ ನದಿ ಇದರ ಅಂದ್ರೆ ನಾವು ಅಕ್ಷಾಂಶ ರೇಖಾ ಲಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ ಅಂತ ಹೇಳಲ್ವಾ ಹಾಗೆ ಪ್ರತಿಯೊಂದು ಗ್ರಹಕ್ಕೂ ಕೂಡ ಈ ಭೂಮಿಗೆ ಸಂಬಂಧಪಟ್ಟಿರತಕ್ಕಂತಹ ಒಂದು ಅಕ್ಷಾಂಶವು ಅವರಿಗೆ ಆಕರ್ಷಣೆ ಇರ್ತದೆ ಗುರುವಿಗೆ ಆಂಧ್ರಪ್ರದೇಶದ ಗೌತಮಿ ತೀರದಿಂದ ವಿಂಧ್ಯ ಪರ್ವತ ಮತ್ತೆ ಅದಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಪರ್ವತ ಪ್ರದೇಶಗಳು ಪಶ್ಚಿಮ ತೀರಗಳು ಗಂಗಾ ತೀರದವರೆಗೂ ಕೂಡ ಗುರುವಿನ ಕಾರಕತ್ವವು ಹೆಚ್ಚು ಇರ್ತದೆ ಹಾಗಾಗಿ ಅಲ್ಲಿಗೆ ಸಂಬಂಧಪಟ್ಟಿರತಕ್ಕಂತಹ ಅನೇಕ ವ್ಯಾಪಾರ ಉದ್ಯಮ ಜ್ಞಾನ ಬೋಧೆ ಸಂಪತ್ತು ದಾನ ಧರ್ಮಗಳು ಧರ್ಮ ಕಾರ್ಯಗಳು ಇದೆಲ್ಲವೂ ಕೂಡ ಹೆಚ್ಚಾಗಿ ನಡೆಯುತ್ತದೆ ಈ ಪ್ರದೇಶಗಳಲ್ಲಿ ಮತ್ತು ಶುಭಕಾರತ್ವ ಕಾರಕತ್ವವನ್ನು ಎಲ್ಲರೂ ಪಡಿತಾರ ಅದರಿಂದ ಇನ್ನು ಶನಿ ದ್ರಷ್ಟ ಗುರುವು ಇರೋದರಿಂದ ಈಗ ಸದ್ಯಕ್ಕೆ ಶನಿಯು ಮಕರದಲ್ಲಿ ಇರೋದು ಗುರು ಮೀನಕ್ಕೆ ಹೋದಾಗ ತೃತೀಯ ದೃಷ್ಟಿಯಿಂದಲೂ ಶನಿಯು ಇನ್ನು ಸುಮಾರು 3.5 ತಿಂಗಳು ಪುನಃ ಕುಂಭ ರಾಶಿಗೆ ಹೋದಾಗ ಪುನಃ ಎರಡನೇ ದೃಷ್ಟಿಯಿಂದಲೂ ಅಂದರೆ ಆಂಶಿಕ ದೃಷ್ಟಿ ಇಂದಲೂ ಗುರುವನ್ನು ನೋಡುವುದರಿಂದ ಅಂದರೆ ಓವರಾಲ್ ಈ ವರ್ಷ ಶನಿಯ ವರ್ಷವೂ ಆದ್ದರಿಂದ ಶನಿದ್ರಷ್ಟ ಗುರುವೂ ಆದ್ದರಿಂದ ಇವರಿಬ್ಬರೂ ಕೂಡ ಸ್ವಕ್ಷೇತ್ರದಲ್ಲಿ ಇರುವುದರಿಂದ ಒಬ್ಬ ಹಂಸಯೋಗಕಾರಿ ಇನ್ನೊಬ್ಬ ಶಶಕ ಯೋಗಕಾರಿ ಪಂಚಮಹಾಪುರುಷಗಳ ಯೋಗಗಳಲ್ಲಿ ಇವರಿಬ್ಬರದ್ದು ಕೂಡ ವಿಶೇಷವಾಗಿರತಕ್ಕಂತಹ ಯೋಗಗಳು ನಡೀತವೆ ಅದು ಯಾರಿಗೆ ಪುನಃ ರಾಜರಿಗೆ ಅದೆಲ್ಲ ಹೇಳಿರೋದು ಮೇಷ ಕರ್ಕ ಸಿಂಹ ಧನುರ್ ರಾಶಿ ಮತ್ತು ಮೀನ ರಾಶಿ ಇದೆಲ್ಲವೂ ಕೂಡ ಮುಖ್ಯವಾಗಿ ರಾಜ ರಾಜ್ಯ ರಾಜಾಡಳಿತದ ರಾಶಿಗಳು ಇಂತಹ ರಾಶಿಗಳಿಗೆ ಮಹಾಗ್ರಹರು ಗುರು ಶನಿಗಳು ಬಂದಾಗ ಹೆಚ್ಚಾಗಿ ಎಫೆಕ್ಟ್ ಆಗತಕ್ಕಂಥದ್ದು ರಾಜ ರಾಜ್ಯ ರಾಜರ ಆಡಳಿತ ಅವರ ಆಡಳಿತ ಶೈಲಿ ಅವರ ನಂಬಿಕೆಗಳು ಅವರು ಪ್ರತಿಪಾದಿಸತಕ್ಕಂತಹ ಮೌಲ್ಯ ಅಪಮೌಲ್ಯಗಳು ಇದರ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ ಅಂತ ತಿಳ್ಕೊಳ್ಬೇಕು ಸೊ ಶನಿದ್ರಷ್ಟ ಗುರು ಇರಬೇಕಾದ್ರೆ ಮುಖ್ಯವಾಗಿ ಏನಾಗ್ತದೆ ರಾಜರಿಗೆ ಅಂದರೆ ಮಂತ್ರಿಗಳು ಎಂ ಪಿಗಳು ಮಿನಿಸ್ಟ್ರಿಗಳು ಹೋಮ್ ಮಿನಿಸ್ಟ್ರಿಗಳು ಎಲ್ಲ ಪ್ರೈಮ್ ಮಿನಿಸ್ಟರ್ ವರ್ಗುವೆ ಇವರಿಗೆಲ್ಲ ಏನಾಗ್ತದೆ ಅಥವಾ ಇದೊಂದು ದೇಶಕ್ಕೆ ಮಾತ್ರ ಹೇಳ್ತಾ ಇರೋದಲ್ಲ ಎಲ್ಲ ದೇಶಗಳಿಗೂ ಇದು ಅನ್ವಯ ಆಗುತ್ತೆ ಹೆಚ್ಚು ಭಾರತಕ್ಕೆ ಅನ್ವಯ ಆಗುತ್ತೆ ಇವ್ರಿಗೇನಾಗ್ತದೆ ಪರಸ್ಪರ ಜಿದ್ದು ಏರ್ಪಾಡಾಗತ್ತೆ ಅಂದರೆ ಅಲ್ಲಿ ರಾಜ ಭೃತ್ಯ ಅಂದರೆ ರಾಜ ಸೇವಕ ಅಂತಕ್ಕಂತಹ ಮನೋಭಾವ ಇರಬೇಕಾಗಿರುವುದು ಸಮ್ಮತವಾಗಿರ್ತಕ್ಕಂಥದ್ದು ಆದರೆ ಸೇವಕನೂ ಕೂಡ ರಾಜನಂತೆಯೇ ವರ್ತಿಸ್ತಕ್ಕಂತಹ ಸಮತ್ವ ಸಮಾನತೆಯನ್ನು ಸಾಧನೆ ಮಾಡಿಕೊಳ್ತಕ್ಕಂತಹ ಜಿದ್ದನ್ನು ನಾವೀಗ ಆಲ್ರೆಡಿ ನೋಡ್ತಾ ಇದ್ದೇವೆ ಅದನ್ನು ಆ ರೀತಿಯ ಒಂದು ಸಮತ್ವಕ್ಕೆ ಪರಸ್ಪರ ಸ್ವಲ್ಪ ತಿಕ್ಕಾಟಗಳು ಹೆಚ್ಚುತ್ತದೆ ರಾಜ ಮತ್ತು ರಾಜರ ಆಡಳಿತಗಳಲ್ಲಿ ರಾಜ್ಯ ಸರ್ಕಾರಕ್ಕೆ ಏನು ಇವಾಗ ಮುಂದಿನ ವರ್ಷ ಎಲೆಕ್ಷನ್ ಇದೆ ಕರ್ನಾಟಕ ಸ್ಟೇಟ್ ಅಸೆಂಬ್ಲಿ ಎಲೆಕ್ಷನ್ಸ್ ಇದೆ ಬೊಮ್ಮಾಯಿಯವರ ಸರ್ಕಾರ ಇದೆ ಈ ಸರ್ಕಾರದು ಏನು ಅಂತಂದರೆ ಈ ಜೂನ್ವರೆಗೂ ಬಹಳ ಕಷ್ಟ ಇದೆ ಯಾಕಂದರೆ
ಯೋಗಕಾರಕತ್ವ ಇರ್ತ ರಾಜರಿಗೆ ಒಬ್ಬ ಚೀಫ್ ಮಿನಿಸ್ಟರ್ಗೆ ಯಾವ ರೀತಿಯ ಯೋಗಗಳು ಇರ್ತದೆ ಅದರಂತೆ ಈ ಗ್ರಹ ಗೋಚಾರವನ್ನು ಹೊಂದಿಸಿ ಹೇಳ್ತಕ್ಕದ್ದು ಈ ವರ್ಷ ಎಲ್ಲ ಚೆನ್ನಾಗಿದೆ ಶುಭಕೃತ್ ಸಂವತ್ಸರ ಗುರು ಸ್ವಕ್ಷೇತ್ರದಲ್ಲಿ ಶನಿ ದಶಮದಲ್ಲಿ ಎಲ್ಲ ಚೆನ್ನಾಗಿದೆ ಹೋಗಿ ಮನೆಗೆ ಅಂತಂತ ಹೇಳಲಿಕ್ಕೆ ಬರಲ್ಲ ಆಳ್ತಾ ಇರತಕ್ಕಂತಹ ಚೀಫ್ ಮಿನಿಸ್ಟರ್ ಯಾರಿದ್ದಾರೆ ಮುಖ್ಯವಾಗಿ ದೇಶಕ್ಕೆ ಹೇಳಬೇಕು ಅಂತಂದರೆ ಪ್ರೈಮ್ ಮಿನಿಸ್ಟರ್ನ ನೋಡಬೇಕು ರಾಜ್ಯಕ್ಕೆ ನೋಡಬೇಕು ಅಂದರೆ ಚೀಫ್ ಮಿನಿಸ್ಟರ್ನ ನೋಡಬೇಕು ಅವರ ಯೋಗಗಳ ಪ್ರಕಾರ ಜೂನ್ವರೆಗೂ ಬಹಳ ಬಹಳ ಸವಾಲಿನ ಗ್ರಹಚಾರ ಇದೆ ತುಂಬ ಕಾಂಪಿಟಿಟಿವ್ ಆಗ್ತದೆ ತುಂಬ ಒತ್ತಡ ಆಗ್ತದೆ ಅವರ ಅವರದ್ದು ಮಕರ ರಾಶಿ ಹಾಗಾಗಿ ಜನ್ಮಶನಿಯ ಬಾಧೆಯೂ ಇದ್ದು ಚತುರ್ಥದಲ್ಲಿ ಕುಜರಾಹುಗಳ ಸಂಘವೂ ಕೂಡ ಈಗ ನಡೀತದೆ ಮುಂದಿನ ಕೆಲವು ದಿನಗಳಲ್ಲಿ ಕೆಲವು ಸಮಯದಲ್ಲಿ ಬಾಧಕಾಧಿಪತಿಯು ರಾಹುವನ್ನು ಸ್ವಕ್ಷೇತ್ರದಲ್ಲಿ ಬರೀತಕ್ಕಂಥದ್ದು ಈ ರೀತಿಯ ಸಮಸ್ಯೆಗಳು ಆದಾಗ ಎಲ್ಲ ರೀತಿಯ ಅಂದರೆ ಅಧಿಕಾರದಲ್ಲಿ ಇರುವವರು ಅಧಿಕಾರಕ್ಕಾಗಿ ಆಸೆ ಪಡ್ತಕ್ಕಂಥವರು ಹಾಲಿಗಳು ಮಾಜಿಗಳು ನಾನಾ ಸಂಘ ನಾನಾ ಬಗೆಯ ಜನಸಮೂಹ ಸಂಘಗಳು ಇವರೆಲ್ಲರೂ ಕೂಡ ಮುಖ್ಯಮಂತ್ರಿಗಳ ಮೇಲೆ ಹೆಚ್ಚು ಪ್ರೆಷರನ್ನು ಹಾಕ್ತಕ್ಕಂತಹ ನಾನಾ ಕೆಲಸಗಳಿಗೆ ರಾಜಕಾರ್ಯಗಳು ಅಂತ ಇದನ್ನೆಲ್ಲವನ್ನು ಅವರು ಸಹಿಸಿಕೊಳ್ತಕ್ಕಂತಹ ಶಕ್ತಿಯು ಅವರಿಗೆ ಕಡಿಮೆ ಆಗ್ತದೆ ಅಥವಾ ಅದರಿಂದ ಅನಾರೋಗ್ಯ ಕಾಡಿಯಿತು ಹಾಗಾಗಿ ಪ್ರಯತ್ನಪೂರ್ವಕವಾಗಿ ಅವರ ಆರೋಗ್ಯವನ್ನು ಬೊಮ್ಮಾಯಿಯವರು ನೋಡಿಕೊಳ್ಬೇಕು ಜಾಗ್ರತೆ ವಹಿಸಬೇಕು ನಾಲ್ಕು ದಿನ ಕಂಪ್ಲೀಟ್ ರೆಸ್ಟ್ ಮಾಡೋದೋ ಚಿಕಿತ್ಸೆ ತಗೊಳ್ಳೋದೋ ಒಂದಷ್ಟು ಸಮಯ ಅದನ್ನು ಮುಂದೂಡೋದೋ ಈ ರೀತಿಯ ಏನಾದರೂ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಇಲ್ಲದೆ ಹೋದರೆ ಸರ್ಕಾರಕ್ಕೂ ಕಷ್ಟ ಆಗ್ತದೆ ಇತರೆ ಕೆಲಸ ಕಾರ್ಯಗಳಿಗೂ ಬಹಳ ಕಷ್ಟ ಆದೀತು ಮೀನ ಗುರುವಿನ ದಶೆ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ರೋಗ ತಾಪಗಳ ಪರಿಹಾರ ಅಂತ ಸಮುದ್ರ ಮೀನ ಅಂತಂದರೆ ಏನು ಸಮುದ್ರ ವಲಯಗಳನ್ನು ಸೂಚನೆ ಮಾಡ್ತಕ್ಕಂತಹ ರಾಶಿ ನಮಗೆ ಎಲ್ಲ ಮಾರುತಗಳು ಸೃಷ್ಟಿಯಾಗುವುದು ಸಮುದ್ರಗಳಿಂದ ಸಮುದ್ರಗಳ ಮೇಲ್ಮೈ ಮತ್ತು ಕೆಳಗಿನ ಒತ್ತಡದಿಂದ ವಾಯುಭಾರ ಕುಸಿತ ಅಥವಾ ವಾಯುಭಾರ ಶಾಂತಿ ಇತ್ಯಾದಿಗಳೆಲ್ಲ ಆಗ್ತಕ್ಕಂಥದ್ದು ಅದಕ್ಕೆ ಸೂರ್ಯನ ಕಿರಣಗಳು ಅದನ್ನು ಪ್ರೇರಿಸ್ತಕ್ಕಂತಹ ಶಕ್ತಿ ಮೀನ ರಾಶಿಯಲ್ಲಿ ಗುರು ಇರುವುದರಿಂದ ಉತ್ತಮವಾಗಿರ್ತಕ್ಕಂತಹ ಮಳೆ ಬೆಳೆಗೆ ಅವಕಾಶ ಆಗ್ತದೆ ರೋಗ ಉಪದ್ರವಗಳು ದೂರ ಆಗ್ತದೆ ಕರೋನಾ ಅಂತಕ್ಕಂಥದ್ದು ಇನ್ನೂ ಚಾಲ್ತಿಯಲ್ಲಿ ಇದೆ ಬೇರೆ ದೇಶಗಳಲ್ಲಿ ನಮ್ಮ ದೇಶದಲ್ಲಿ ಅದು ಆಲ್ಮೋಸ್ಟ್ ಪರಿಹಾರ ವಾಸಿ ಆಗುವಂಥ ಕಾಣ್ತಾ ಇದೆ ಅದು ಹಾಗೆ ಮುಂದುವರಿತದೆ ಬೇರೆ ದೇಶಗಳಿಗೆ ಕಾರಕತ್ವ ಗುರುವಿನ ಕಾರಕತ್ವ ಇಲ್ಲ ಅದನ್ನು ದಯವಿಟ್ಟು ತಿಳ್ಕೊಳ್ಬೇಕು ನಾನೇನಕ್ಕೆ ಇಷ್ಟು ಒತ್ತು ಯಾಕೆ ಕೊಡ್ತಾ ಇದ್ದೀನಿ ಗುರುಗ್ರಹದ ಮೇಲೆ ಅಂದರೆ ಅಷ್ಟು ಬಲ ಉಂಟು ಒಂದು ಗುರುವಿನ ಸಂಚಾರಕ್ಕೆ ನಮ್ಮ ಜೀವನಕ್ಕೆ ಒಬ್ಬ ಗುರುವಿನ ಅವಶ್ಯಕತೆ ಎಷ್ಟು ಇದೆಯೋ ಅದರ ಲಕ್ಷ ಕೋಟಿ ಪಟ್ಟು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗುರುಗ್ರಹಕ್ಕೆ ಬೆಲೆ ಉಂಟು ಹಾಗಾಗಿ ಅನ್ಯ ದೇಶಗಳಿಗೆ ರೋಗ ಉಪದ್ರವ ಇತ್ಯಾದಿಗಳು ಜಾಸ್ತಿ ಆದರೂ ಆಗ್ತಾ ಇದೆ ಯಾಕಂದರೆ ಅವರಿಗೆ ಕಾರಕತ್ವ ಗುರು ಇಲ್ಲ ನಮ್ಮ ಭಾರತಕ್ಕೆ ಗುರುವಿನ ಜೂಪಿಟರಿನ ಕಾರಕತ್ವ ಉಂಟು ಹಾಗಾಗಿ ನಮಗೆ ರೋಗ ಉಪದ್ರವಗಳು ಅನ್ಯರಿಗೆ ಹೋಲಿಸಿದರೆ ಭಾಳ ಬೇಗ ಅದು ಕೋವಿಡ್ ಅಂತಹ ಸಾಂಕ್ರಾಮಿಕ ರೋಗಗಳು ಭಾಳ ಬೇಗ ಪರಿಹಾರ ಆಗಿದೆ ಅದಕ್ಕೆ ಇನ್ನೂ ಹೊಸ ಹೊಸ ಔಷಧಿಗಳು ರಕ್ಷಾ ಅಂದರೆ ಮೆಜರ್ಸ್ ಏನಿದೆ ಮುಂಜಾಗ್ರತಾ ಕ್ರಮಗಳೆಲ್ಲ ಏನು ಅದು ಎಲ್ಲ ಲಾಗೂ ಆಗ್ತದೆ ಇದೇ ವರ್ಷ ಈ ಗುರುವಿನ ಮೀನ ರಾಶಿಯ ಪ್ರಭಾವದಿಂದ ಪಶ್ಚಿಮ ದೇಶಗಳಿಗೆ ಅರಬ್ ದೇಶಗಳಿಗೆ
ವ್ಯಾವಹಾರಿಕವಾಗಿ ಭಾರತವು ಒಂದು ಮೈಲುಗಲ್ಲು ಅಂದರೆ ವಿ ಲುಕ್ ಅಪ್ ಟು ಇಂಡಿಯಾ ಅಂತಂತ ಹಾಗಾಗಿ ನಾವು ಭಾರತದ ಏಳಿಗೆಯನ್ನು ಭಾರತದ ಸ್ನೇಹವನ್ನು ನಾವು ಎದುರು ನೋಡ್ತೀವಿ ಅಂತಕ್ಕಂತಹ ಮನೋಭಾವ ಅಮೆರಿಕಾದಿಂದ ಹಿಡಿದು ಎಲ್ಲ ರಾಷ್ಟ್ರಗಳಿಗೂ ಕೂಡ ಭಾರತವು ಒಂದು ರೀತಿಯ ಏನು ಒಂದು ಒಳ್ಳೆಯ ಮೈತ್ರಿಯನ್ನು ಸಾಧಿಸತಕ್ಕಂತಹ ಯೋಗವನ್ನು ಕೂಡ ಈ ಮೀನರಾಶಿಯ ಗುರುವಿನ ಅನುಕೂಲದಿಂದ ಆಗ್ತದೆ ವ್ಯವಹಾರಿಕವಾಗಿ ಅತ್ಯುತ್ತಮವಾಗಿರತಕ್ಕಂಥದ್ದು ಹಾಗೆಯೇ ಇದು ರಾಜ್ಯದ ವಿಷಯ ಆದರೆ ಕೇಂದ್ರದ ವಿಷಯದಲ್ಲಿ ಕೇಂದ್ರ ಸರ್ಕಾರದ ವಿಷಯದಲ್ಲಿ ಈ ಗುರುವಿನ ಪಾತ್ರವು ಅತ್ಯಂತ ಮುಖ್ಯವಾಗ್ತದೆ ಧರ್ಮಕ್ಷೇತ್ರಗಳು ಧರ್ಮಕಾರ್ಯಗಳು ಯಜ್ಞಯಾಗಾದಿಗಳು ಧಾರ್ಮಿಕ ಕ್ಷೇತ್ರಗಳ ಅಭಿವೃದ್ಧಿ ಅದಕ್ಕೆ ಬೇಕಾಗಿರತಕ್ಕಂತಹ ಅನೇಕ ಅನುಕೂಲ ಅವ್ಯವಸ್ಥೆಯನ್ನು ವ್ಯವಸ್ಥೆಯತ್ತ ತರತಕ್ಕಂತಹ ಅನೇಕ ಸವಾಲುಗಳು ಇದೆಲ್ಲವೂ ಕೂಡ ಸುಲಲಿತವಾಗಿ ನೆರವೇರಿಕೊಂಡು ಹೋಗ್ತಕ್ಕಂತಹ ವರ್ಷ ಈ ವರ್ಷ ಆಗಿರುತ್ತೆ ಈ ಗುರುವಿನ ಮೀನ ದಿಶೆಯಿಂದ ಶನಿಯೂ ಕೂಡ ಅದಕ್ಕೆ ಈ ಕಾರ್ಯಗಳಿಗೆ ಉಪಕಾರಕತ್ವವನ್ನು ಹೊಂದಿರತಕ್ಕಂತಹ ಕಾರಣದಿಂದ ಮಕರ ರಾಶಿಗೆ ಶನಿ ಬಂದಾಗ ಹಳೆಯದನ್ನೆಲ್ಲ ಕೆದಕಿ ತೆಗೀತಾ ಇದ್ದಾನೆ ಮನುಷ್ಯ ಹಳೆಯ ಚರಿತ್ರೆಗಳು ಭಾರತದ ವೀರರು ಭಾರತೀಯ ಸಂಸ್ಕೃತಿ ಹಳೆಯ ಒಡೆದು ಹೋದ ಹಾಳು ಮಾಡಿದ ದೇವಸ್ಥಾನಗಳು ಮೂರ್ತಿಗಳು ಇದೆಲ್ಲವನ್ನೂ ಕೂಡ ಪುನರುತ್ಥಾನ ಹಳೆಯದನ್ನು ಪುನರುತ್ಥಾನವನ್ನು ಮಾಡತಕ್ಕಂತಹ ಕಾರಕತ್ವ ಇರತಕ್ಕಂಥದ್ದು ಶನಿ ಈ ಶನಿಯ ಕಾರಕತ್ವವು ಕೂಡ ಧಾರ್ಮಿಕ ಕೆಲಸ ಕಾರ್ಯಗಳಿಗೆ ಉಪಕಾರಕತ್ವವನ್ನು ಹೊಂದಿರುವುದರಿಂದ ಗುರುವು ಮೀನರಾಶಿಗೆ ಬಂದಿರುವುದರಿಂದ ಪ್ರಧಾನಿಯಾಗಿರ್ತಕ್ಕಂತಹ ನರೇಂದ್ರ ಮೋದಿಯವರದ್ದು ವೃಶ್ಚಿಕ ರಾಶಿಯಾಗಿ ಅನುರಾಧ ನಕ್ಷತ್ರವು ಶನಿಯ ನಕ್ಷತ್ರವೂ ಆಗಿರುವುದರಿಂದ ಈ ಶನಿಯ ಕಾರಕತ್ವ ಇರುವ ವರ್ಷವೂ ಆಗಿರುವುದರಿಂದ ಕೇಂದ್ರ ಆಡಳಿತಕ್ಕೆ ವಿಶೇಷವಾಗಿರ್ತಕ್ಕಂತಹ ದೈವಾನುಕೂಲ ಈಗ ಲಭ್ಯವಾಗ್ತದೆ ಆಗಿದೆ ಆಲ್ರೆಡಿ ಈ ಎರಡೂವರೆ ಮೂರು ವರ್ಷ ದೈವಾನುಕೂಲ ಅಂತಂತ ಭುಜ ಮುಟ್ಟಿ ಹೇಳುವಂತ ಶಕ್ತಿ ಇರಲಿಲ್ಲ ಆ ರೀತಿ ಇತ್ತು ಸಮಯ ಅದು ಈಗ ಪರಿಹಾರ ಆಗಿದೆ ಮೀನದ ಗುರುವಿನ ದಿಶೆಯಿಂದ ಹಾಗಾಗಿ ಕೇಂದ್ರ ಸರ್ಕಾರಕ್ಕೆ ದೈವಾನುಕೂಲ ಬೇಕು ರಾಜ್ಯ ಸರ್ಕಾರಗಳಿಗೆ ದೈವಾನುಕೂಲ ಬೇಕು ಮತ್ತು ಕೇಂದ್ರ ಸರ್ಕಾರವನ್ನು ಆಗಲೇ ಹೇಳದಂತೆ ಯಾರು ಚೀಫ್ ಮಿನಿಸ್ಟ್ರೋ ಯಾರು ಪ್ರೈಮ್ ಮಿನಿಸ್ಟ್ರೋ ಯಾರು ಮುಖ್ಯಸ್ಥನೋ ಅವರಿಗೆ ಜಾತಕದಲ್ಲಿ ಯೋಗ ಕಾರಕತ್ವಗಳು ಬೇಕು ಹಾಗಾಗಿ ನರೇಂದ್ರ ಮೋದಿ ಅವರಿಗೆ ನಡೀತಾ ಇರತಕ್ಕಂತಹ ದಶೆ ಕುಜನ ದಶೆ ಇನ್ನೇನು ಶುರು ಆಗಿರಬೇಕು ಇವಾಗ ಅವ್ರಿಗೂ ಮಹಾಪುರುಷ ಯೋಗ ಇರತಕ್ಕಂತಹ ದಶೆ ನಡೀತಾ ಇರೋದು ಶನಿಯ ಕಾರಕತ್ವದ ಜಾತಕ ಈ ನರೇಂದ್ರ ಮೋದಿಯವರದ್ದು ಆಗಿರುವುದರಿಂದ ಪಂಚಮ ಗುರು ವಿಶೇಷವಾಗಿರ್ತಕ್ಕಂತಹ ಜ್ಞಾನ ದಾನಧರ್ಮ ದೇವತಾ ವಿಷಯದಲ್ಲಿ ಇರತಕ್ಕಂತಹ ಒಂದು ಪುಣ್ಯವನ್ನು ಸಂಪಾದನೆ ಮಾಡತಕ್ಕಂಥದ್ದು ದೇವತಾ ಕಾರ್ಯಗಳನ್ನು ನಡೆಸ್ತಕ್ಕಂಥದ್ದು ಈ ರೀತಿಯ ಅನೇಕ ಅತ್ಯುತ್ತಮ ಯೋಗಗಳನ್ನು ಈ ಪಂಚಮ ಗುರುವು ಕೇಂದ್ರ ಸರ್ಕಾರದ ನಾಯಕರು ಗಳಿಸ್ತಾರೆ ಅದರಲ್ಲಿ ಯಾವುದೇ ಸಂಶಯವಿಲ್ಲ ಈ ಹಿಂದೆ ಎರಡು ಮೂರು ವರ್ಷ ಇಂತಹ ಗುರುವಿನ ಯೋಗ ಇರಲಿಲ್ಲ ಪಡಬಾರದ ಪಾಡಪಟ್ಟು ಏನೋ ಇಲ್ಲಿವರೆಗೂ ಬರೋ ಹಾಗೆ ಆಯಿತು ಈಗ ಗುರುವಿನ ಅನುಕೂಲ ಇದೆ ಇನ್ನೂ ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಮಾಡತಕ್ಕಂತಹ ದೇವತಾ ಅನುಕೂಲವು ಇನ್ನು ಮುಂದೆ ಉಂಟಾಗ್ತದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.